ಕಳೆದ ಕೆಲವು ದಿನಗಳಿಂದ ರಾಜ್ಯದ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಕೇಂದ್ರಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳ ಮುಷ್ಕರ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ನಡೆಯುತ್ತಿದ್ದು ಮೂರನೇ ದಿನಕ್ಕೆ ಕಾಲಿಟ್ಟಿದೆ. ಡಯಾಲಿಸಿಸ್ಗೆ ಬರುವವರು ಹೆಚ್ಚಿನದಾಗಿ ಕೂಲಿ ಕಾರ್ಮಿಕರೇ ಆಗಿದ್ದು ರೋಗಿಗಳು ಹಾಗೂ ಅವರ ಕುಟುಂಬಸ್ಥರು ಪರದಾಡುತ್ತಿದ್ದಾರೆ. ಒಮ್ಮೆ ಹೊರ ಊರಿನ ಖಾಸಗಿ ಕ್ಲಿನಿಕ್ನಲ್ಲಿ ಡಯಾಲಿಸಿಸ್ ಮಾಡಿಸಲು ಸುಮಾರು 5-6 ಸಾವಿರ ರೂಪಾಯಿ ಖರ್ಚಾಗುತ್ತದೆ. ಇದನ್ನು ಹೆಚ್ಚಿನ ಕುಟುಂಬಗಳು ಭರಿಸಲು ಸಾಧ್ಯವಿಲ್ಲ ಎಂದು ರೋಗಿಗಳ ಕುಟುಂಬಸ್ಥರು ತಿಳಿಸಿದರು. ಬಿಆರ್ಎಸ್ ಹೆಲ್ತ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಿಂದ ಬಾಕಿ ಇರುವ 9 ತಿಂಗಳ ಇಎಸ್ಐ ಮತ್ತು ಪಿಎಫ್ ನಂತರ ನಿರ್ವಹಣೆ ವಹಿಸಿಕೊಂಡ ಕೋಲ್ಕತ್ತಾದ ಎಸ್ಕಾಗ್ ಸಂಜೀವಿನಿ ಕಂಪನಿ ಉಳಿಸಿಕೊಂಡಿದೆ ಎನ್ನಲಾದ 2 ತಿಂಗಳ ವೇತನ, 20 ತಿಂಗಳ ಪಿಎಫ್ ಇಎಸ್ಐ ಜೊತೆಗೆ ತಿಂಗಳಿಗೆ 2,000 ರೂಪಾಯಿಯಂತೆ 20 ತಿಂಗಳ ಬಾಕಿ ಮೊತ್ತ ಕೊಡಬೇಕು. ಹೆರಿಗೆ ರಜೆಗೆ ತೆರಳಿದ 22 ಸಿಬ್ಬಂದಿಯ 6 ತಿಂಗಳ ಬಾಕಿ ವೇತನ ಪಾವತಿಸಬೇಕು. ಇಎಸ್ಐ ಸೌಲಭ್ಯ ಒದಗಿಸದ ಸಂಜೀವಿನಿ ಸಂಸ್ಥೆಯಿಂದ ಮೃತಪಟ್ಟ 2 ಕುಟುಂಬಕ್ಕೆ ಪರಿಹಾರ ನೀಡಬೇಕು. ನಂತರ ನಿರ್ವಹಣೆ ಹೊಣೆ ವಹಿಸಿಕೊಂಡಿರುವ ಆರೋಗ್ಯ ಇಲಾಖೆ ಬಾಕಿ ಉಳಿಸಿಕೊಂಡಿರುವ 2 ತಿಂಗಳ ವೇತನ ಸೇರಿ 4 ತಿಂಗಳ ವೇತನ ಸಂಪೂರ್ಣ ಪಾವತಿಸಬೇಕು. ಸೇವಾ ಭದ್ರತೆ ಒದಗಿಸುವುದು, ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ 118 ಸಿಬ್ಬಂದಿಗೆ ನೀಡುವಂತೆ ಹೆಚ್ಚುವರಿ ವೇತನಕ್ಕೆ ಒತ್ತಾಯಿಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಸೋಮವಾರಪೇಟೆಯ ಸರ್ಕಾರಿ ಸಾರ್ವಜನಿಕರ ಆಸ್ಪತ್ರೆಯ ವೈದ್ಯಾಧಿಕಾರಿ ಶಿವಪ್ರಸಾದ್ ಮಾತನಾಡಿ, ಇದು ರಾಜ್ಯವ್ಯಾಪಿ ಸಿಬ್ಬಂದಿಗಳ ಸಮಸ್ಯೆಯಾಗಿದೆ. ನಮ್ಮಿಂದ ಸಮಸ್ಯೆ ಪರಿಹಾರವಾಗುವುದಿಲ್ಲ, ಅಲ್ಲಿಯೇ ಪರಿಹಾರ ಕಾಣಬೇಕು. ಡಯಾಲಿಸಿಸ್ ಕೇಂದ್ರದ ಸಿಬ್ಬಂದಿಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಲು ತಿಳಿಸಿದ್ದೇವೆ ಎಂದರು. ಮೂರನೇ ದಿನವಾದ ಇವತ್ತು ಇಲ್ಲಿಯ ಸಿಬ್ಬಂದಿಗಳನ್ನೇ ಡಯಾಲಿಸಿಸ್ ಮಾಡಲು ನೇಮಿಸಿದ್ದು, ಅವರಿಗೆ ಆ ಯಂತ್ರದ ಪಾಸ್ವರ್ಡ್ ತಿಳಿಯದೆ ಇಲ್ಲಿ ಮೊದಲು ಕಾರ್ಯನಿರ್ವಹಿಸುತ್ತಿದ್ದ ಸಿಬ್ಬಂದಿಗಳು ಇವರಿಗೆ ಪಾಸ್ವರ್ಡ್ ಸಂಖ್ಯೆಯನ್ನು ತಿಳಿಸುತ್ತಿಲ್ಲ. ಹಾಗಾಗಿ ಇವತ್ತು ಕೂಡ ಸಿಬ್ಬಂದಿಗಳು ಬಂದಿದ್ದ ರೋಗಿಗಳು ಉಸಿರುಗಟ್ಟಿಕೊಂಡು ಹೋಗುವಂತಾಗಿದೆ. ನಮ್ಮ ದೇವಮ್ಮ ಶಿಶು ಹಾಗೂ ನೇತ್ರ ಶಿಶು ಅಂತ ಹೇಳ್ಬಿಟ್ಟು ಕೆಲಸ ಮಾಡೋಕ್ಕೆ ಬಂದಿದ್ದರು. ಬಟ್ ಅವರಿಗೆ ಮಿಷಿನ್ ಯಾವುದು ಪಾಸ್ವರ್ಡ್ ಇದೆ, ಆ ಮಿಷಿನ್ದು ಪಾಸ್ವರ್ಡ್ ಇವರಿಗೆ ಗೊತ್ತಿಲ್ಲದ ಕಾರಣ ಇವತ್ತು ಇಲ್ಲಿ ಡಯಾಲಿಸಿಸ್ ನಡೆದಿಲ್ಲ. ಬಟ್ ಅವರಿಗೆ ಎಲ್ಲಿದೆ ಕೆಲಸ, ಮಾಮೂಲಿ ಕೆಲಸ ಮಾಡೋ ನರ್ಸ್ಗಳನ್ನ ಕೇಳಿದರು, ಬಟ್ ಆ ನರ್ಸ್ಗಳಿಗೆ ಪಾಸ್ವರ್ಡ್ ಹೇಳಲಿಲ್ಲ. ಆದ್ದರಿಂದ ಈ ನರ್ಸ್ಗಳಿಗೆ ಇವತ್ತು ಡಯಾಲಿಸಿಸ್ ಮಾಡಲಿಕ್ಕೆ ತುಂಬ ಕಷ್ಟ ಆಯಿತು. ಡಯಾಲಿಸಿಸ್ ಆಗಲಿಲ್ಲ, ಯಾಕೆಂದರೆ ಪಾಸ್ವರ್ಡ್ ಯಾವುದೇ ಇಲ್ಲಿ ಬ್ಲಾಕ್ ಆಗಿದೆ, ಪಾಸ್ವರ್ಡ್ ಬ್ಲಾಕ್ ಆಗಿದ್ದರಿಂದ ಇವತ್ತು ಡಯಾಲಿಸಿಸ್ ನಡೆದಿಲ್ಲ. ಪಾಪ ಇವರು 3 ವರ್ಷದ ಹಿಂದೆ ಇಲ್ಲಿ ಕೆಲಸ ಮಾಡುವಂತಹ ನರ್ಸ್ಗಳೇ, ಬೇರೆ ಯಾರು ಹೊಸದಾಗಿ ಬಂದಂಥ ನರ್ಸ್ಗಳಲ್ಲ. ಇವರು ಇಲ್ಲಿ ಸರ್ವಿಸ್ ಆಗಿಬಿಟ್ಟು ಹೋದವರು, ಅವ್ರನ್ನ ಹಾಕಿದ್ದಕ್ಕೆ ಈಗ ಇವರು ಬಾಕಿದ್ದವರು ಸ್ಟ್ರೈಕಿಗೆ ಹೋದ ಕಾರಣ ಇವರು ಇಲ್ಲಿ ಕೆಲಸ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇವರಿಗೆ ಪಾಸ್ವರ್ಡ್ ಹೇಳಲಿಲ್ಲ. ಇವರು ಫೋನ್ ಮಾಡಿ ಕೇಳಿದ್ದಾರೆ, ಆದರೂ ಇವ್ರಿಗೆ ಪಾಸ್ವರ್ಡ್ ಹೇಳಿಲ್ಲ. ಇವ್ರಿಗೆ ಬೈದಿದ್ದಾರೆ, ಪಾಪ ಈ ನರ್ಸ್ಗಳಿಗೆ ಬೆಳಿಗ್ಗೆ 9 ಗಂಟೆಯಿಂದ 4 ಗಂಟೆ ತನಕ ನಾವಿಲ್ಲಿ ಪಾಸ್ವರ್ಡಿಗೋಸ್ಕರ ವೇಟ್ ಮಾಡುವ, ಬಟ್ ಅವ್ರು ಯಾರು ಹೇಳಲಿಲ್ಲ. ಆದ್ದರಿಂದ ಇವತ್ತು ಇಲ್ಲಿ ಡಯಾಲಿಸಿಸ್ ಆಗಲಿಲ್ಲ. ಇನ್ನು ಮುಂದೆ ಸ್ವಲ್ಪ ಕ್ಲೀನಾಗಿರಬೇಕು, ಇಲ್ಲಿ ಕ್ಲೀನ್ ಅನ್ನೋದೇ ಇಲ್ಲ. ಈ ನಮ್ಮ ಸಾಮಾನ್ಯಪಟ್ಟೆ ಹಾಸ್ಪಿಟಲ್ ಐ ಸಿ ಯು ಥರ ಇರಬೇಕು, ಇದು ಎಂಥದ್ದು ನೋಡಿ, ಕ್ಲೀನೇ ಅನ್ನೋದಿಲ್ಲ, ಕ್ಲಿಯರ್ ಇಲ್ಲ, ಮತ್ತು ಬೆಡ್ಗಳಿಲ್ಲ, ಏನೂ ಇಲ್ಲ. ಇದನ್ನು ಮುಖ್ಯವಾಗಿ ಒಂದು ಮುಂದಕ್ಕೆ ಒಂದು ಒಳ್ಳೆಯ ಒಂದು ಡಯಾಲಿಸಿಸ್ ಸೆಂಟರ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅತಿ ವಿನಯದಿಂದ ನಾನು ಕೇಳ್ತಾ ಇದ್ದೀನಿ. ಇಲ್ಲಿನ ಡಯಾಲಿಸಿಸ್ ಕೋಣೆ ಸ್ವಚ್ಛತೆ ಇಲ್ಲದೆ ಗಬ್ಬು ನಾರುತ್ತಿದ್ದು ಬಂದ ರೋಗಿಗಳಿಗೆ ಇನ್ನಷ್ಟು ರೋಗ ಹರಡುವ ಸಾಧ್ಯತೆ ಹೆಚ್ಚಾಗಿದೆ. ಸ್ಟ್ರೈಕಿಗೋಸ್ಕರ ಬೆಂಗಳೂರಿಗೆ ಹೋಗಿದ್ದಾರೆ, ಬೆಂಗಳೂರಲ್ಲಿ ಸ್ಟ್ರೈಕ್ ನಡೀತಾ ಇದೆ, ನಮಗೆ 4 ತಿಂಗಳಿಂದ ಸಂಬಳ ಬಂದಿಲ್ಲ ಎಂದು ಹೇಳ್ತಾ ಹೋಗಿದ್ದಾರೆ. ಮೊನ್ನೆ ಬುಧವಾರ ರಾತ್ರಿ ಹೋಗಿದ್ದಾರೆ, ಇಷ್ಟೇ ಬಂದಿಲ್ಲ. ಹೋಗುವಂಥ ಸಂದರ್ಭದಲ್ಲಿ ಇಲ್ಲಿ ಯಾರಾದರೂ ಒಬ್ಬರನ್ನ ಬಿಟ್ಟು ಹೋಗಿದ್ರೆ ಬಹಳ ಚೆನ್ನಾಗಿರ್ತಿತ್ತು, ಯಾಕಂದರೆ ನಮಗೆ ತುಂಬ ಬಹಳ ಕಷ್ಟವಾಗಿದೆ. ಶ್ವಾಸ ತೆಗಿಲಿಕ್ಕಾಗ್ತಾ ಇಲ್ಲ, 3-4 ದಿವಸದಿಂದ ತಿಂದಿಲ್ಲ, ಕರೆಕ್ಟಾಗಿ ತಿಂದಿರ ಆಗಲ್ಲ. ಈಗ ನಾವು ಕೂಡ ಅಷ್ಟೇ, ಜೀವ ಇದೆಯೋ ಇಲ್ವೋ ಅಂತ ಹೋರಾಡ್ತಾ ಇದ್ದೀವಿ. ಕಷ್ಟ, ತುಂಬ ಕಷ್ಟ ಆಗಿದೆ ನಮಗೆ. ಇಲ್ಲಿ ಡಯಾಲಿಸಿಸ್ಗೆ ಯಾವ ನರ್ಸ್ಗಳು ಇಲ್ಲಿ ಇಲ್ಲ. ನಿನ್ನೆ ರಾತ್ರಿ ಡಾಕ್ಟ್ರಿಗೆ, ಶಿವಪ್ರಸಾದ್ ಡಾಕ್ಟ್ರಿಗೆ ಕಾಲ್ ಮಾಡಿದಾಗ, ಅವರಾದರೆ ನೀವು ಬನ್ನಿ, ಯಾರಿಗೂ ತೊಂದರೆ ಇದೆ ಬನ್ನಿ, ನಾವು ಡಯಾಲಿಸಿಸ್ ಮಾಡುವ ನಮ್ಮ ನರ್ಸ್ಗಳನ್ನ ನಾವು ಬಿಟ್ಟು ಕೊಡ್ತೀವಿ ಅಂತ. ಹಾಗೆ ದೇವಮ್ಮ ನರ್ಸು, ಸೇಂಟ್ ವಿನ್ಸೆಂಟ್ ಹಾಸ್ಪಿಟ್ಲಲ್ಲಿ ಇರುವಂತಹ ನರ್ಸ್ ಅವರು ಬಂದಿದ್ದಾರೆ. ಪ್ಲಸ್ ಇದೇ ಹಾಸ್ಪಿಟ್ಲಲ್ಲಿ ಒಬ್ಬರು ನೇತ್ರ ಸಿಸ್ಟರ್, ಅವರು ಬಂದಿದ್ದಾರೆ. 2 ಸಿಸ್ಟರ್ಗಳು ಇಲ್ಲಿ ಇದ್ದಾರೆ. ಅವರಿಗೆ ಮಿಷಿನ್ದು ಮೆಥಡ್ ಕರೆಕ್ಟಾಗಿ ಗೊತ್ತಿಲ್ಲದ ಕಾರಣ ಇವತ್ತು ಡಯಾಲಿಸಿಸ್ ಮಾಡಲಿಲ್ಲ. ಆದರೂ ಇಲ್ಲಿ 5-7 ಪೇಷಂಟ್ ಬಂದರೂ ಯಾರಿಗೂ ಡಯಾಲಿಸಿಸ್ ಆಗಲಿಲ್ಲ. ಯಾಕಂದರೆ ಮಾಮೂಲು ಡಯಾಲಿಸಿಸ್ ಮಾಡೋದಾದ್ರಿಂದ ಈ ನರ್ಸ್ಗಳಿಗೆ ಕರೆಕ್ಟಾಗಿ ಗೊತ್ತಾಗಲ್ಲದಿರೋದು ಮೆಥಡ್, ಮಿಷಿನ್ ಮೆಥಡ್ ಗೊತ್ತಿಲ್ಲ. ನಾವೆಲ್ಲ ಡಯಾಲಿಸಿಸ್ಗೆ ಬಂದಿದ್ದೀವಿ, ಬಟ್ ಡಯಾಲಿಸಿಸ್ ಆಗಿಲ್ಲ. ಬುಧವಾರ ಮಾಡಿ ಹೋದವರು, ಗುರುವಾರ ಶುಕ್ರವಾರ 3-4 ದಿವಸ ಆಯಿತು, ತುಂಬ ಪ್ರಾಬ್ಲಮ್ ಅಲ್ಲಿದ್ದೀವಿ ನಾವು. ಇನ್ನು ಮುಂದೆ ಆದರೂ ಇಲ್ಲಿ ನರ್ಸ್ಗಳು ಸ್ಟ್ರೈಕಿಗೆ ಹೋಗುವಂಥ ಸಂದರ್ಭದಲ್ಲಿ ಇಲ್ಲಿ ಯಾರಿಗಾದರೂ ಒಬ್ಬರಿಗೆ, ಒಂದು ನರ್ಸಿಗೆ ಇದರದ್ದು ಮೆಥಡ್ ಗೊತ್ತಿರುವಂಥ ನರ್ಸಿಗೆ ಇವರು ಇಲ್ಲಿ ಕೆಲಸಕ್ಕೆ ಬಿಟ್ಟುಬಿಟ್ಟು ಬಾಕಿರೋರು ಹೋಗಬೇಕು ಅಂತ ಹೇಳ್ಬಿಟ್ಟು ಈ ವಿಷಯದಲ್ಲಿ ನಾನು ಹೇಳ್ತಿದ್ದೇನೆ. ಅದು ಅಲ್ಲದೆ ಇಲ್ಲಿ ಬೆಡ್ಗಳು ಚೆನ್ನಾಗಿಲ್ಲ, ಇಲ್ಲಿ ಮಲಗಲಿಕ್ಕೆ ಬೆಡ್ಗಳು ಇಲ್ಲ. 3-5 ಬೆಡ್ ಇದೆ, 5 ಬೆಡ್ಡಲ್ಲಿ 1-2 ಬೆಡ್ ಚೆನ್ನಾಗಿದೆ, ಬಾಕಿ ಬೆಡ್ ಇಲ್ಲ, ಬೆಡ್ಶೀಟ್ ಇಲ್ಲ, ಬ್ಲ್ಯಾಂಕೆಟ್ಸ್ ಇಲ್ಲ, ಯಾವುದೂ ಇಲ್ಲ. ಇಲ್ಲಿ
ಯಾಕಂದರೆ ಮಂತ್ರಗೌಡ ಅವರು ಫಸ್ಟ್ ಸ್ಟಾರ್ಟಿಂಗಲ್ಲಿ ಅವರು ಬಂದಿದ್ದರು, ಇಲ್ಲಂತಿಲ್ಲ, ಬಂದುಬಿಟ್ಟು ಅವರು ಎಲ್ಲ ಮಾಡೋಣ ರೆಡಿ ಮಾಡೋಣ ಅಂತೇಳಿ ಬಂದು ಹೇಳಿ ಹೋಗಿದ್ದಾರೆ. ಇನ್ನು ಮುಂದಕ್ಕೆ ರೆಡಿ ಮಾಡ್ತಾರೋ ಇಲ್ವೋ ಅಂತ ಅದು ನಮಗೆ ಗೊತ್ತಿಲ್ಲ ವಿಷಯ.